ಒಂದ್ ಜಿಮ್ ಓಪನ್ ಮಾಡಿ ಇವಾಗ ಮತ್ತೆ ಎರಡನೇ ಜಿಮ್ಗೆ ಇನಾಗ್ರೇಷನ್ ಕರೆದಿರೋದು, ಹಿಂಗೆ ನೂರಾರು ಜಿಮ್ಗಳಾಗಿ ಅಂಡ್ ಸ್ಟೇಜ್ ಮೇಲೆ ತುಂಬಾ ಇನ್ಸ್ಪೈರ್ ಮಾಡಕ್ಕೆ ಪ್ರೀತಮ್ ಅವರು, ಅಂಕಿತಾ ಅವರು ಅಂಡ್ ಇನ್ನಿಬ್ರು ಇಲ್ಲಿದ್ದಾರೆ. ಸೊ ಫಿಟ್ನೆಸ್ ಬಗ್ಗೆ ಅವರೆಲ್ಲರೂ ಮಾತಾಡಿದ್ದಾರೆ, ನಾನು ಏನ್ ಮಾತಾಡೋದು ಎಲ್ಲರೂ ಗೊತ್ತಿರೋ ವಿಷಯ. ಅದೇ ಅದನ್ನ ಕೂಡ ಹೇಳ್ಬಿಡ್ತೀನಿ, ಅಂಕಲ್ ನಾ ಉಳಿತೀನಿ, ಅಂಕಲ್ ನಾ ಉಳಿತೀನಿ ಅನ್ನೋದು ಒಳ್ಳೆಯ ಸುಲಭ ಅಲ್ಲ, ತುಂಬ ಫಿಟ್ ಆಗಿರ್ಬೇಕಾಗಿದೆ. ಅಂಕಲ್ ಏನ್ ಮಾಡ್ತಾರೆ, ಸೋಮಾರಿತನ ಅನ್ನೋ ಅಂಕಲ್ನ ಹೊಡೆದು, ಅನಾರೋಗ್ಯ ಅನ್ನೋ ಅಂಕಲ್ನ ಹೊಡೆದು, ನಮ್ಮ ತಗಲ್ ಏನದು ಬೆಳೆಸಿದ್ದಲ್ಲ ಬೆಳೆದಿದ್ದು ಅನ್ನೋದು ಸ್ವಲ್ಪ ಉಲ್ಟಾ ಮಾಡ್ಕೊಂಡ್ರಾಯ್ತು, ಬೆಳೆದಿದ್ದಲ್ಲ ಬೆಳೆಸಿದ್ದು ಕಷ್ಟಪಟ್ಟು ಬೆಳೆಸಿದ್ದು. ಸೊ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ನಮ್ಮಲ್ಲಿ ನಮ್ಗೆ ಅದು ಕಾನ್ಫಿಡೆನ್ಸ್ ತುಂಬಾ ಜಾಸ್ತಿ ಆಗುತ್ತೆ. ನನ್ಗೆ ಈಗಲೂ ಒಂದ್ ಕನ್ಸ್ ಯಾವಾಗ್ಲೂ ಬೀಳ್ತಾ ಇರುತ್ತೆ, ನಾನೇನಾದ್ರೂ ಒಂದ್ 10 ದಿನ 15 ದಿನ ಜಿಮ್ ಹೋದ್ರೆ ಅಥವಾ ಏನು ವರ್ಕೌಟ್ ಮಾಡದೇ ಇದ್ರೆ ರಾತ್ರಿ ಕನ್ಸ್ ಬೀಳುತ್ತೆ, ಎಕ್ಸಾಮ್ ಅಲ್ಲಿ ಕೊಟ್ಟಿದ್ದೀನಿ ಪ್ರಿಪರೇಷನ್ ಇಲ್ಲ ಏನಿಲ್ಲ, ಕ್ವಶನ್ ಪೇಪರ್ ಕೊಡ್ತಾರೆ ಏನು ಬಗ್ಗೆ ಗೊತ್ತಾಗಲ್ಲ, ಬಿಟ್ಸ್ ಬಿಟ್ಬಿಟ್ಟು ಇದ್ಬಿಡ್ತೀನಿ. ಆಮೇಲೆ ಲ್ಯಾಕ್ ಆಫ್ ಪ್ರಿಪರೇಷನ್ ಆ ಥರ ಒಂದು ಕನ್ಸು ನಾವು ಬೀಳ್ಸುತ್ತೆ. ಹಂಗಾಗಿ ಈ ಆಪರ್ಚುನಿಟೀಸ್ ನಥಿಂಗ್ ಬಟ್ ಬಿ ಪ್ರಿಪೇರ್ಡ್ ಅಂತ ಹೇಳ್ತಾರೆ. ಯಾವತ್ತೂ ಏನೇ ಅವಕಾಶ ಸಿಕ್ಕರೂ ಅದನ್ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳಕ್ಕೆ ರೆಡಿ ಆಗಿರೋದು, ಅದಕ್ಕೆ ಎಲ್ಲ ಥರನು ಫಿಟ್ನೆಸ್ ಕೂಡ ಹೆಲ್ಪ್ ಮಾಡಿದೆ. ಸೊ ಆದಷ್ಟು ಫಿಟ್ನೆಸ್ ಮೇಲೆ ಫೋಕಸ್ ಮಾಡಿ, ಒಳ್ಳೆಯದಾಗಿ. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಫಿಟ್ ಆಗಿ ಅಂಕಲ್ ಬೆಳೆಸಿದಲ್ಲ ಬೆಳೆದಿದ್ದು ಯಾರು ಯಾರು ಬೆಳೆಸಲ್ಲ, ನುಗ್ಗಿದ್ ನಾವು ಹೊಡೆದಿದ್ ನಾವು ಬೆಂಕಿ ಹಚ್ಚಿದ್ ನಾವು ಅಂಕಲ್.